ಅಲೆಲೂಯ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತೇನೆ ಇಂಡಿಯನ್ ಅಪೋಸ್ಲಿಕ್ ಚರ್ಚ್ ಅರ್ಪಿಸುವ ಆತ್ಮಿಕ ಆಹಾರ ಎಂಬುವಂಥ ಕಾರ್ಯಕ್ರಮದ ಮೂಲಕವಾಗಿ ನಿಮ್ಮೆಲ್ಲರಿಗೂ ಕೂಡ ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸಿಕೊಡ್ತಾ ಇದ್ದೀನಿ ಕಣ್ಣು ಮುಚ್ಚಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಸ್ತೋತ್ರ ರಚನೆ ಸ್ತೋತ್ರ ಯೇಸಪ್ಪ ವಿಶೇಷವಾಗಿ ಕರ್ತನೇ ನೀನು ನಮ್ಮ ಸಂಗಡ ಮಾತನಾಡು ನೀನು ಮಾತನಾಡುವಾಗ ನಾವು ಬಿಡುಗಡೆಯನ್ನು ಹೊಂದಿಕೊಳ್ಳುತ್ತೇವೆ ನೀವು ಮಾತನಾಡುವಾಗ ನಾವು ಆತ್ಮೀಕವಾಗಿ ನಾವು ಬೆಳೆಯುತ್ತೇವೆ ನೀವು ಮಾತನಾಡುವಾಗ ನಾವು ಆಶೀರ್ವಾದಗಳನ್ನು ಹೊಂದಿಕೊಳ್ಳುತ್ತೇವೆ ನೀವು ಮಾತನಾಡುವಾಗ ನಾವು ಪರಿಶುದ್ಧರಾಗುತ್ತೇವೆ ನೀವು ಮಾತನಾಡುವಾಗ ನಾವು ನೀತಿವಂತರಾಗುತ್ತೇವೆ ಸ್ವಾಮಿ ನಮ್ಮೊಟ್ಟಿಗೆ ನೀನು ಮಾತನಾಡು ಎಲ್ಲವನ್ನೂ ಸಹ ನಿನ್ನ ಕೈಲೋಪಿಸಿಕೊಡುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯೇ ಆಮೇನು ಅಲೇ ಲೂಯ ದೇವರ ಪಶುದ್ಧ ನಾಮಕೇ ಸ್ತೋತ್ರವಾಗಲಿ ಪ್ರೇರೆ ಯರುಸಲೆಮಿನ ಪೌಲಿಗೋಡೆಯ ಹನ್ನೆರಡು ಬಾಗಿಲನ್ನು ಕುರಿತು ಅನೇಕ ದಿನಗಳಿಂದ ನಾವು ಧ್ಯಾನಿಸ್ತಾ ಇದ್ದೀವಿ ಪ್ರೇರೆ ಈ ವರ್ಷದ ವಾಗ್ದಾನದ ಪ್ರಕಾರವಾಗಿ ಯೋಹಾನ ಬರದ ಸುವಾರ್ತೆ ಹತ್ತನೇ ಅಧ್ಯಾಯ ಒಂಬತ್ತನೇ ವಾಕ್ಯದಲ್ಲಿ ಹೇಳ್ತದೆ ನಾನೇ ಆ ಬಾಗಿಲು ನನ್ನ ಮುಖಾಂತರವಾಗಿ ಅವನಾದರೂ ಒಳಗೆ ಪ್ರವೇಶಿಸಿದರೆ ಆತನು ಸುರಕ್ಷಿತವಾಗಿದ್ದು ಒಳಗೆ ಹೋಗುವನು ಹೊರಗೆ ಬರುವನು ಮೇವನ್ನು ಕಂಡುಕೊಳ್ಳುವನು ಎಂಬುವಂಥ ವಾಕ್ಯದ ಆಧಾರದ ಮೇಲೆ ಸತತವಾಗಿ ಆರು ತಿಂಗಳಿಂದ ಆ ಬಾಗಿಲು ಎಂಬುವಂಥ ಒಂದೇ ಮಾತನ್ನು ಹಿಡಿದುಕೊಂಡು ಕರ್ತನಾದ ಯೇಸು ಕ್ರಿಸ್ತನ ಮೊಟ್ಟಿಗೆ ಪವಿತ್ರಾತ್ಮನಾಗಿರುವಂಥ ದೇವರು ಮಾತನಾಡ್ತಾ ಇರುವುದು ಎಷ್ಟು ಅದ್ಭುತವಾಗಿದೆ ಪ್ರಿಯರೇ ಈಗಾಗಲೇ ನಾವು ಎರಡು ಸೆಲೆಮಿನ ಪೌಲಿಗೋಡೆಯ ಹತ್ತು ಬಾಗಿಲನ್ನು ಮಿಪ್ಕಾತ್ ಬಾಗಿಲವರೆಗೂ ನಾವು ಕೊನೆಗಾಣಿಸುತ್ತಿದ್ದೇವೆ ಯಾವ ಆತ್ಮೀಕವಾಗಿರುವಂಥ ಅರ್ಥಗಳನ್ನು ನಾವು ತಿಳಿದುಕೊಂಡಿದ್ದೀವಿ ದೇವರಾತ್ಮ ನಮಗೆ ತಿಳಿಸಿದ್ದಾರೆ ಈಗಲೂ ಸಹ ನಾವು ಹನ್ನೊಂದನೇ ಬಾಗಿಲಿಗೆ ಹೋಗ್ಲಿಕ್ಕಿದ್ದೇವೆ ಹನ್ನೊಂದನೇ ಬಾಗಿಲು ಎಫ್ರಾಹಿಮ್ ಬಾಗಿಲು ಪ್ರಿಯರೇ ಇದು ಎಲ್ಲಿ ಬರೆಯಲ್ಪಟ್ಟಿದೆ ಅಂತ ನೀವು ನೋಡುವಾಗ ನೆಹೇಮಿನ ಪುಸ್ತಕ ಹನ್ನೆರಡನೇ ಅಧ್ಯಾಯ ಮೂವತ್ತ ಒಂಬತ್ತನೇ ವಾಕ್ಯದಲ್ಲಿ ಅದು ಬರೆಯಲ್ಪಟ್ಟಿದೆ ಪ್ರೀರೆ ಅಲ್ಲಿ ಏನಂತ ಬರೆಯಲ್ಪಟ್ಟಿದೆ ಅಂತ ನೀವು ನೋಡುವಾಗ ಅಲ್ಲಿ ಎರಸನೇಮ್ನಲ್ಲಿ ಇರುವಂಥ ಜನರು ಆ ಒಂದು ಹತ್ತು ಬಾಗಿಲು ಏನಾಗಿತ್ತು ಅಂದರೆ ಪುನಃಸ್ಥಾಪನೆ ಮಾಡಲ್ಪಡಿತು ಹನ್ನೊಂದನೇ ಬಾಗಿಲಾಗಿರುವಂಥ ಈ ಎಫ್ರಾಯಿ ಬಾಗಿಲ ಮುಂದೆ ಅವರೆಲ್ಲರೂ ಪ್ರತಿಷ್ಠಾಪನೆ ಮಾಡುವುದಕ್ಕಾಗಿ ಆ ಐವತ್ತೆರಡು ದಿನದಲ್ಲಿ ಪುನರ್ಸ್ಥಾಪನೆ ಮಾಡಿದಂಥ ಹತ್ತು ಬಾಗಿಲನ್ನು ಪ್ರತಿಷ್ಠಾಪನೆ ಮಾಡುವುದಕ್ಕಾಗಿ ಈ ಎಬ್ರಾಹಿಂ ಬಾಗಿಲ ಮುಂದೆ ಅರಸ ಇದು ಪ್ರವಾದ ಆಗಿರುವಂಥ ಹೆಸರನ್ನು ಅಲ್ಲಿ ನಿಂತು ಹೆಸರನ್ನು ನಿಂತುಕೊಂಡು ಅಲ್ಲಿ ದೇವರ ಪ್ರವಚನವನ್ನು ಆ ಧರ್ಮಶಾಸ್ತ್ರವನ್ನು ಓದಿ ಪ್ರೇರೆ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಅದು ಹಳೆಯ ಬಾಗಿಲ ಮೂಲಕವಾಗಿ ಅವರೆಲ್ಲರೂ ಭವನಿ ಬಂದು ಅವರೆಲ್ಲರೂ ಕೂಡ ಆರ್ಭಟದಿಂದ ತುತ್ತೂರಿಗಳನ್ನು ಜಲ್ಲರಿಗಳನ್ನು ಬಾರಿಸಿಕೊಂಡು ದೇವರನ್ನು ಆರಾಧಿಸುವುದಕ್ಕಾಗಿ ಪ್ರತಿಷ್ಠಾಪನೆ ಮಾಡುವುದಕ್ಕಾಗಿ ಅಲ್ಲಿ ಕೂಡಿ ಬಂದರು ಎಂಬುದಾಗಿ ನಾವು ಇದ್ದೀವಿ ಕುರಿ ಬಾಗಿಲನ್ನು ದಾಟಿ ಹಳೆ ಬಾಗಿಲನ್ನು ದಾಟಿ ಮೂಲೆ ಬಾಗಿಲನ್ನು ದಾಟಿ ಆ ಎಫ್ರಾಯಿಂ ಬಾಗಿಲನ್ನು ದಾಟಿ ಅಲ್ಲಿ ಸೆರೆ ಬಾಗಿಲ ಮುಂದೆ ಬಂದು ನಿಂತರು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ ನೀವು ನೆಹೇಮನ ಪುಸ್ತಕ ಹನ್ನೆರಡನೇ ಅಧ್ಯಾಯ ಮೂವತ್ತೆಂಟು ಮೂವತ್ತೊಂಬತ್ತನೇ ವಾಕ್ಯ ಓದೋದ್ರಲ್ಲಿ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಪ್ರವಾದಿಯಾಗಿರುವಂಥ ಹೆಸರನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡುವುದಕ್ಕಾಗಿ ಅಲ್ಲಿ ದೇವರ ವಾಕ್ಯವನ್ನು ಬೋಧಿಸಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ ಮತ್ತೊಂದು ಸಂಗತಿಯನ್ನು ಸಹ ನಾವು ಅಲ್ಲಿ ನೋಡಲಿಕ್ಕಿದ್ದೇವೆ ಇಫ್ರಾಹಿನ್ ಬಾಗಿಲ ಮುಂದೆ ಮತ್ತೊಂದು ಸಂಗತಿ ನಡೆಯಿತು ಪ್ರೇರೆ ಅಲ್ಲಿ ನೀವು ಇಸ್ರಾಯಲ್ನ ಅರಸನಾಗಿರುವಂಥ ಸಮಾರದಲ್ಲಿದ್ದಂಥ ಯೋವಾಸನು ಯೋಧದ ಅರಸನನ್ನು ಸೆರೆಯಾಗಿ ಹಿಡಿದು ಪ್ರೇರೆ ಅಲ್ಲಿ ನೀವು ಎರಡು ಅರಸರ ಪುಸ್ತಕ ಹದಿನಾಲ್ಕನೇ ಅಧ್ಯಾಯ ಹದಿಮೂರನೇ ವಾಕ್ಯದಲ್ಲಿ ಹದಿಮೂರನೇ ವಾಕ್ಯವನ್ನು ಅಂದರೆ ಅಲ್ಲಿ ಯೋವಾಸನು ಅಂದರೆ ಇಸ್ರಾಯೇಲ್ ಅರಸನಾಗಿರುವಂಥ ಯೋವಾಸನು ಅಲ್ಲಿ ಯೋಧದ ಅರಸನಾಗಿರುವಂಥ ಅಮಾಚನನ್ನು ಸೆರೆಯಾಗಿ ಹಿಡಿದು ಎರುಸಲೇಮ್ನಲ್ಲಿ ಇದ್ದಂಥ ದೇವಾಲಯದಲ್ಲಿ ಮತ್ತು ಅರಮನೆಯಲ್ಲಿ ಇದ್ದಂಥ ಬೆಳ್ಳಿ ಬಂಗಾರವನ್ನೆಲ್ಲ ತೋಚಿಕೊಂಡು ಆ ಎಫ್ರಾಯ್ ಬಾಗಿಲ ಮೂಲಕವಾಗಿ ಹೊರಗೆ ಪ್ರವೇಶಿಸಿದನು ಎಂಬುದಾಗಿ ಬರೆಯಲ್ಪಡ್ತದೆ ಅಲ್ಲಿ ಮಾತ್ರವಲ್ಲದೆ ಆ ದೋಚಿಕೊಂಡು ಹೋಗುವಾಗ ಅಲ್ಲಿ ನಾವು ನೋಡ್ತಾ ಮೂಲೆ ಬಾಗಿಲಿಂದ ಎಫ್ರಾಹಿಂ ಬಾಗಿಲವರೆಗೂ ನಾವು ನೋಡ್ತಾ ಇದ್ದೀವಿ ನಾನೂರು ಮೊಳ ಉದ್ದ ಇರುವಂಥ ಪೌಲಿ ಗೋಡೆಗಳನ್ನು ಕೆಡವಿ ಹಾಕಿದರು ಎಂಬುದಾಗಿ ನಾವು ಎಫ್ರಾಹಿಂ ಬಾಗಿಲಿಂದ ಮೂಲೆ ಬಾಗಿಲವರೆಗೂ ಇರುವಂಥ ನಾನೂರು ಅಡಿ ದೂರದಲ್ಲಿ ಆ ಪೌಳಿಗೋಳನ್ನ ಕೆಳವಿ ಹಾಕಿದರು ಎಂಬುದಾಗಿ ಆ ಸಂಗತಿಯನ್ನು ಅಲ್ಲಿ ನಾವು ನೋಡ್ತೀವಿ ಅದು ಮಾತ್ರವಲ್ಲದೆ ಈ ಬಾಗಿಲಿನ ಆತ್ಮಿಕ ಅರ್ಥವನ್ನು ನಾವು ನೋಡುವಾಗ ಯೋಸೇಪನನ್ನು ಮತ್ತು ಯೇಸು ಕ್ರಿಸ್ತನನ್ನು ಹೋಲಿಕೆ ಮಾಡುವಂಥ ಸಂಗತಿಯನ್ನು ನಾವು ನೋಡ್ತಾ ಇದ್ದೀವಿ ಯೋಸೇಪನ ಜೀವಿತ ಮತ್ತು ಯೇಸು ಕ್ರಿಸ್ತನ ಜೀವಿತವನ್ನು ನಾವು ಹೋಲಿಕೆ ಮಾಡಿ ನೋಡಬೇಕಂದ್ರೆ ಎಫ್ರಾಯಂ ಯಾರಂದರೆ ಯೋಸೇಪನ ಮಗ ಮನಸೆ ಮತ್ತು ಯೋ ಎಫ್ರಾಹಿಮ್ ಯೋಸೇಫನ ಎರಡು ಮಕ್ಕಳಾಗಿದ್ದಾರೆ ಪ್ರಿಯರೇ ಹೀಗೆ ಯೋ ಇದಕ್ಕೆ ಪಾತ್ರ ಪಾ ಪಾತ್ರನಾಗಿ ಬರ್ತಾನೆ ಹೇಗೆಂದರೆ ನೀವು ಯೇಸು ಅಂದರೆ ಲೋಕದ ರಕ್ಷಕನು ಎಂಬುದಾಗಿ ಅರ್ಥ ನೀವು ಇದನ್ನು ಕೊಲೆಸೆಯ ಒಂದು ಹದಿನಾಲ್ಕರಲ್ಲಿ ನೀವು ನೋಡಬಹುದು ನಮ್ಮ ಪಾಪಗಳಿಗಾಗಿ ನಮ್ಮನ್ನು ರಕ್ಷಿಸುವುದಕ್ಕಾಗಿ ಏಸು ಕ್ರಿಸ್ತನು ರಕ್ಷಕನಾಗಿ ಬಂದನು ಏಸು ಅಂದರೆ ಲೋಕದ ರಕ್ಷಕನು ಎಂಬುದಾಗಿ ಅರ್ಥವನ್ನು ಕೊಡುತ್ತದೆ ನೀವು ಆದಿಕಾಂಡ ನಲವತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತೆರಡನೇ ವಾಕ್ಯದಲ್ಲಿ ನೀವು ನೋಡಬಹುದು ಯೋಸೇಪನು ಅಂದರೆ ಏರಳವಾಗಿ ಹೆಚ್ಚಾದ ಫಲವನ್ನು ಕೊಡುವಂಥವ್ರು ನೋಡ್ರಿ ಆದಿಕಾಂಡ ನಲವತ್ತೊಂಬತ್ತು ಇಪ್ಪತ್ತೆರಡನ್ನು ಹೋದ್ರಿ ಯೋಸೇಪನು ಗಮನಿಸ್ರಿ ಬಹು ಫಲವನ್ನು ಕೊಡುವ ವೃಕ್ಷ ವೃಕ್ಷಕ್ಕೆ ವೃಕ್ಷಕ್ಕೆ ಸಮಾನನಾಗಿ ಸಾಕು ಇಲ್ಲಿ ನೋಡ್ರಿ ಯೋಸೇಪನು ಬಹು ಫಲವನ್ನು ಕೊಡುವ ವೃಕ್ಷಕ್ಕೆ ಸಮಾನನಾಗಿದ್ದಾನೆ ಯೋಸೇಪನಂದರೆ ಹೇರಳವಾಗಿ ಫಲವನ್ನು ಕೊಡುವ ಮರಕ್ಕೆ ಸಮಾನನಾಗಿದ್ದಾನೆ ಎಂಬುದನ್ನು ನಾವು ನೋಡ್ಬೋದು ಈ ಯೋಸೇಪ್ಪನ ಜೀವಿತವನ್ನು ಯೇಸು ಕ್ರಿಸ್ತನ ಜೀವಿತವನ್ನು ನಾವು ಹೋಲಿಕೆ ಮಾಡಿ ನೋಡಬಹುದು ಅನೇಕ ಸಂಗತಿಗಳು ಹೋಲಿಕೆ ಆಗ್ತದೆ ಪ್ರೇರೆ ಏಳು ಸಂಗತಿಗಳನ್ನು ನಾವು ಹೋಲಿಕೆ ಮಾಡಿ ನೋಡೋಣ ಮೊದಲನೇದಾಗಿ ನಾವು ನೋಡ್ತೇವೆ ಯೋಸೇಪನು ತನ್ನ ತಂದೆಗೆ ಪ್ರಿಯ ಕುಮಾರನಾಗಿದ್ದನು ಯಾಕೋಬನಿಗೆ ತನ್ನ ತಂದೆಗೆ ಪ್ರಿಯ ಕುಮಾರನಾಗಿ ಇದ್ದನು ಅದೇ ರೀತಿಯಾಗಿ ನಾವು ನೋಡ್ತೀವಿ ಯೇಸು ಸಹ ತಂದೆಯಾದ ದೇವರಿಗೆ ಪ್ರಿಯ ಕುಮಾರನು ಯೇಸು ಕ್ರಿಸ್ತನು ಯೋರದಾನ ಒಳೆಯಿಂದ ಆತನು ದೀಕ್ಷಾ ಸ್ಥಾನವನ್ನು ತೆಗೆದುಕೊಂಡು ಬರುವಂಥ ಸಂದರ್ಭದಲ್ಲಿ ದೇವರಾತ್ಮನು ಆತನ ಮೇಲೆ ಇಳಿತು ಆಕಾಶವು ತೆರೆಯಲ್ಪಟ್ಟು ಈತನು ನನ್ನ ಪ್ರಿಯಕುಮಾರನು ಈತನಲ್ಲಿ ನಾನು ಪ್ರಿಯ ಪ್ರಿಯನಾಗಿದ್ದೇನೆ ಎಂಬುದನ್ನು ಅಲ್ಲಿ ಧ್ವನಿಯಾಗುವುದನ್ನು ನಾವು ನೋಡುತ್ತೇವೆ ಪ್ರಿಯರೇ ಅದೇ ರೀತಿಯಾಗಿ ಎರಡನೇ ಸಂಗತಿಯನ್ನು ನಾವು ನೋಡ್ತೇವೆ ಯೋಸೆಫನು ತನ್ನ ಸಹೋದರನಿಂದ ಹಾಗೆ ಮಾಡಲ್ಪಟ್ಟನು ಗಮನಿಸಿ ತನ್ನ ಸಹೋದರರು ಆತನನ್ನು ನಿರಾಕರಿಸಿದರು ಯಾರನ್ನ ಯೋಸೇಪನನ್ನು ಅದೇ ರೀತಿಯಾಗಿ ಯೇಸು ಸ್ವಾಮಿಯೂ ಸಹ ತನ್ನ ಸ್ವಂತ ಜನರಿಂದ ನಿರಾಕರಿಸಲ್ಪಟ್ಟಳು ನೀವು ನೋಡ್ತಾ ಇದ್ದೀವಿ ಯೇಸುವನ್ನು ಅಲ್ಲೆಗಳೆದರು ಅದೇ ರೀತಿಯಾಗಿ ಯೋಸೇಪನು ಗುಂಡಿಯಲ್ಲಿ ಹಾಕಲ್ಪಟ್ಟು ಆತನ ಅಂಗಿಯನ್ನು ಕಳಿಸಿದರು ಗ ಅಂಗಿಯನ್ನು ಕಳಚಿ ಗುಂಡಿಯಲ್ಲಿ ಹಾಕಲ್ಪಟ್ಟರು ಅದೇ ರೀತಿಯಾಗಿ ಯೇಸು ಸ್ವಾಮಿಯನ್ನು ಕೂಡ ಶಿಲುಬೆಗೆ ಹಾಕೋದಕ್ಕೆ ಮುಂಚೆ ಆತನ ಅಂಗಿಯನ್ನು ಹರಿದ್ರು ಅರಿದು ಏನು ಮಾಡಿದ್ರು ಹತ್ರ ಭಾಗ ಮಾಡಿಕೊಂಡರು ಅದೇ ರೀತಿಯಾಗಿ ಯೂದ ಹೇಳಿ ಯೂ ಅಲ್ಲಿ ನಾವು ನೋಡ್ತಾ ಇದ್ವಿ ಯೂದ ಹೇಳಿದ ಆಲೋಚನೆಯಿಂದ ಯೋಸೇಪ್ಪನನ್ನು ಇಪ್ಪತ್ತು ಕಾಸಿಗೆ ಮಾರಿದರು ಅವರ ಅಣ್ಣನಾಗಿರುವಂಥ ಯೂದ ಹೇಳಿದ ಆಲೋಚನೆಯಿಂದ ಅಲ್ಲಿ ನಾವು ನೋಡ್ತಾ ಇದ್ದೀವಿ ಐಗುಪ್ತದಿಂದ ಆ ಜನರು ಇಸ್ಮಾಯಿಲ್ ಸಂತತಿಯವರು ಇಸ್ಮಾಯಿಲರು ಅಲ್ಲಿಗೆ ಪ್ರಯಾಣವಾಗಿ ಹೋಗುತ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೀವಿ ಅಲ್ಲಿ ಯೂದ ಹೇಳ್ತಾನೆ ಇವರಿಗೆ ಯೋಸೇಪನನ್ನು ಮಾರಿಬಿಡೋಣ ಅಂಥೇಳಿ ಇಪ್ಪತ್ತು ಕಾಸಿಗೆ ಆತನ ಆಲೋಚನೆಯಿಂದ ಇಪ್ಪತ್ತು ಕಾಸಿಗೆ ಯೋಸೇಪನನ್ನು ಮಾರಿಬಿಟ್ರು ಯೇಸು ಸ್ವಾಮಿಯೂ ಸಹ ಯೂದಾಸ್ ಕಾರ್ಯತ್ನ ಮೂಲಕವಾಗಿ ಮೂವತ್ತು ಬೆಳ್ಳಿ ಕಾಸಿಗೆ ಅಂದರೆ ಅಂತಲೇ ಆಯಿತು ಅಂದರೆ ಯೇಸು ಸ್ವಾಮಿಯೂ ಕೂಡ ಯೂದಾಸನು ಮಾರಿ ಮಾ ತನ್ನ ತನ್ನ ರವಿಯನ್ನು ಮಾರಿಬಿಟ್ಟನು ಅದೇ ರೀತಿಯಾಗಿ ಯೋಸೇಪನು ರೂಬೇನಿನ ಮೂಲಕವಾಗಿ ಬಿಡಿಸಲ್ಪಡುವಂಥ ಅಧಿಕಾರವಿತ್ತು ಯಾಕಂದರೆ ರೂಬೇನ ದೊಡ್ಡವನಾಗಿದ್ದನು ಆತನ ಹೇಳಿದರೆ ಅಲ್ಲಿರುವಂಥ ಸಹೋದರನೆಲ್ಲ ಮಾತು ಕೇಳ್ತಾ ಇದ್ದರು ಆದರೂ ಸಹ ತನ್ನ ತಮ್ಮನನ್ನು ಉಳಿಸುವಂಥ ಯೋಚನೆಯನ್ನು ಆತನು ಮಾಡಲಿಲ್ಲ ಅದೇ ರೀತಿಯಾಗಿ ಪಿಲಾತನು ಸಹ ಯೇಸು ಕ್ರಿಸ್ತನನ್ನು ಬಿಡಿಸುವಂಥ ಅಧಿಕಾರ ಇದೆ ಅಂತ ಹೇಳಿದನು ಆದರೆ ಆತನಿಂದಲೂ ಸಹ ಬಿಡಿಸಲ್ಪಡುವ ಬಿಡಿಸಲ್ಪಡಲಿಕ್ಕೆ ಆಗಲಿಲ್ಲ ಅದೇ ರೀತಿಯಾಗಿ ಯೋಸೇಪನು ಅನ್ಯಾಯವಾಗಿ ಸೆರೆಮನೆಗೆ ಒಪ್ಪಿಸಿಕೊಟ್ಟರು ಮತ್ತು ಆತನ ಸಂಗಡ ಎರಡು ಕೈದಿಗಳಿದ್ದರೂ ಒಬ್ಬನು ಬಿಡುಗಡೆ ಆದನು ಮತ್ತೊಬ್ಬನು ಬಿಡುಗಡೆ ಆಗಲಿಲ್ಲ ಅದೇ ರೀತಿಯಾಗಿ ಯೇಸುವಿನ ಸಂಗಡ ಇಬ್ಬರು ಕಳ್ಳರು ಶಿಲುಬೆಯಲ್ಲಿ ಎಡಭಾಗದಲ್ಲಿ ಮತ್ತು ಬಲಭಾಗದಲ್ಲಿ ಅವ್ರಿಗೂ ಸಹ ದಂಡನೆಗೆ ಕೊಡಲ್ಪಡ್ತು ಒಬ್ಬನು ರಕ್ಷಣೆ ಹೊಂದಿದನು ಒಬ್ಬನು ರಕ್ಷಣೆ ಹೊಂದಲಿಲ್ಲ ಆತನು ಸತ್ತನು ಅದೇ ರೀತಿಯಾಗಿ ಕೊನೆಯದಾಗಿ ಏಳನೇ ಸಂಗತಿಯನ್ನು ನಾವು ನೋಡ್ತಾ ಇದ್ದೀವಿ ಯೋಸೆಫನು ಮೂವತ್ತು ವಯಸ್ಸಿನಲ್ಲಿ ಅವನು ಐಗುಪ್ತದ ಐಗುಪ್ತ ದೇಶದಲ್ಲಿ ಅವನ ಜವಾಬ್ದಾರಿಯನ್ನು ವಹಿಸಿಕೊಂಡನು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ ಅಂದರೆ ಪೋತಿಪರನ ಮನೆಯಿಂದ ಸೆರೆಮನೆಗೆ ಹೋಗಿ ಸೆರೆಮನೆಯಿಂದ ಮತ್ತೆ ಪರ್ವಣನ ಅರಮನೆಗೆ ಹೋಗಿ ಅಲ್ಲಿ ನಂಬಿಗಸ್ತನಾಗಿ ಇದ್ದು ಕನಸುಗಳ ಅರ್ಥಗಳನ್ನು ಹೇಳಿ ಕೊನೆಯದಾಗಿ ಆತನು ಮೂವತ್ತು ವಯಸ್ಸಿನಲ್ಲಿ ಸೇವೆ ಮಾಡಲಿಕ್ಕೆ ಅಂದರೆ ದೇಶದ ಸೇವೆಯನ್ನು ಮಾಡಲಿಕ್ಕೆ ಆತನು ಪ್ರಾರಂಭಿಸಿದನು ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ಸಹ ಮೂವತ್ತು ವಯಸ್ಸಿನಲ್ಲಿ ಆತನು ಸೇವೆಗೆ ಬಂದು ಮೂರುವರೆ ವರ್ಷ ಕಾಲ ಈ ಭೂಮಿಯಲ್ಲಿ ತನ್ನ ತಂದೆಯ ಚಿತ್ತವನ್ನು ನೆರವೇರಿಸಿ ಶಿಲುಬೆಯ ಮರಣವನ್ನು ಹೊಂದಿದನು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ ಪ್ರಿಯರೇ ಅದೇ ರೀತಿಯಾಗಿ ಯೋಸೇಪಿನಿಗೆ ಐಗುಪ್ತದಲ್ಲಿ ಎರಡು ಕುಮಾರರು ಹುಟ್ಟಿದರು ಪ್ರಿಯ ಅವನು ಮೊದಲನೇದಾಗಿ ಹುಟ್ಟಿದ ಮಗುವಿಗೆ ಮನಸ್ಸೇ ಎಂಬುದಾಗಿ ಹೆಸರಿಟ್ಟನು ನನ್ನ ಎಲ್ಲ ಕಷ್ಟಗಳು ತೀರಿ ಹೋಯಿತು ಎಂದು ಪ್ರೀರೇ ಅದು ಆದಿಕಾಂಡ ನಲವತ್ತ ಒಂದನೇ ಅಧ್ಯಾಯ ಐವತ್ತೊಂದರಿಂದ ಐವತ್ತೆರಡನೇ ವಾಕ್ಯವನ್ನು ನಾವು ಓದ ಪ್ರೀರೇ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಎರಡು ಕುಮಾರರನ್ನು ಆತನು ಎತ್ತಿದನು ಮೊದಲನೆಯ ಮಗನ ಮನಸ್ಸೆ ಎಂಬುದಾಗಿ ಹೆಸರಿಟ್ಟು ನನ್ನ ಎಲ್ಲ ಕಷ್ಟಗಳು ನಮ್ಮ ತಂದೆಯ ಮನೆಯ ಎಲ್ಲ ಕಷ್ಟಗಳು ಮರೆತು ಹೋಗುವಂತೆ ನನಗೆ ಮನಸ್ಸೆಯನ್ನು ಕೊಟ್ಟಿದನು ಎಂಬುದಾಗಿ ಮನಸ್ಸೆ ಅಂತ ಹೆಸರಿಟ್ಟನು ಎರಡನೇದಾಗಿ ನಾವು ನೋಡ್ತಾ ಇದ್ದೀವಿ ಆತನು ಎಫ್ರಾಯಂ ಎಂಬುದಾಗಿ ಹೇಳಿ ಪ್ರೇರೆ ನನಗೆ ಈ ದೇಶದಲ್ಲಿ ಅಭಿವೃದ್ಧಿಯನ್ನು ಉಂಟು ಮಾಡಿದನು ಎಂಬುದಾಗಿ ಎಫ್ರಾಯಂ ಎಂದರೆ ಪ್ರೇರೆ ಅಭಿವೃದ್ಧಿಯನ್ನು ನಾವು ಕಾಣಬೇಕು ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ರಕ್ಷಕನಾಗಿ ಬಂದ ಮೇಲೆ ನಾವು ಅಭಿವೃದ್ಧಿಯನ್ನು ಕಾಣಬೇಕು ಆತನೇ ಬಾಗಿಲಾಗಿದ್ದಾನೆ ಎಫ್ರಾಹಿಂ ಬಾಗಿಲು ಪ್ರೇರೆ ನಾನೇ ಆ ಬಾಗಿಲು ನನ್ನ ಮುಖಾಂತರವಾಗಿ ಯಾರಾದರೂ ಒಳಗೆ ಪ್ರವೇಶಿಸಿದರೆ ಅವರು ಸುರಕ್ಷತೆಯನ್ನು ಹೊಂದಿಕೊಂಡು ಮೇವನ್ನು ಕಂಡುಕೊಳ್ತಾರೆ ಪ್ರೇರೆ ಏಸು ಎಂಬುವಂಥ ಬಾಗಿಲನ್ನು ಯಾರು ಹೊಂದಿಕೊಳ್ತಾರೋ ಅವರು ಅಭಿವೃದ್ಧಿಯನ್ನು ಕಾಣಬೇಕು ದೇಶದಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಆತ್ಮೀಕ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಆತ್ಮೀಕವಾಗಿ ನಾವು ಬೆಳೆಯಬೇಕು ಫಲ ಕೊಡುವಂಥ ಮರಗಳಾಗಿ ಕಂಡುಬರಬೇಕು ಅದಕ್ಕೆ ನೀವು ಎಫ್ರಾಯಮ್ ಅಂದರೆ ಅದರ ಅರ್ಥ ಏನು ಗೊತ್ತಾ ಡಬಲ್ ಆಶೀರ್ವಾದ ಅಂತ ಅರ್ಥ ಎರಡರಷ್ಟು ಆಶೀರ್ವಾದ ರಟ್ಟಿಪಾನ ಆಶೀರ್ವಾದಂ ಎಂಬುದಾಗಿ ತಮಿಳಲ್ಲಿ ಬರೆಯಲ್ಪಡ್ತದೆ ಎರಡರಷ್ಟು ಆಶೀರ್ವಾದಗಳನ್ನು ಹೊಂದಿಕೊಳ್ತೀವಿ ಅದಕ್ಕೆ ನೀವು ಆದಿಕಾಂಡ ನಲವತ್ತೆಂಟನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯದಲ್ಲಿ ಸಹ ನಾವು ನೋಡ್ತಾ ಇದ್ದೀವಿ ಮೊದಲು ಮನಸ್ಸಿಗಿಂತ ಮೊದಲು ಆ ಎಫ್ರಾಯಮನ್ನು ಯಾಕೋಬನ ಹತ್ರ ಆಶೀರ್ವಾದ ಮಾಡಲಿಕ್ಕೆ ನಿಲ್ಲಿಸುವುದನ್ನು ನಾವು ನೋಡ್ತೀವಿ ಪ್ರೇರೇ ಇದು ಯಾಕೋಬನ ಜೀವಿತದಲ್ಲೂ ಸಹ ಅದನ್ನೇ ನಡೀತು ಅಲ್ಲಿ ಏಸಾವನು ಆ ಒಂದು ಯಾಕೋಬನ ಈಸಾಕ ರಬೆಕೇಳ ಹೊಟ್ಟೆಯಲ್ಲಿ ಇವರು ಎರಡು ಅವಳಿ ಜವಳಿ ಮಗು ಇರುವಾಗ ಅವನ ತುದಿಗಾಲನ ಕಚ್ಚಿಕೊಂಡು ಹೊರಗೆ ಬಂದನು ಹಾಗೇ ಅಲ್ಲಿ ನಾವು ನೋಡ್ತೇವೆ ಯೇಸಾವನು ಸಹ ಐಗುಪ್ತ ಒಂದು ಅಥವಾ ಇಸ್ಲಾಮಿಯರ ಅಂದರೆ ಇಸ್ಮಾಯಿಲ್ ಸಂತತಿಯ ಒಂದು ಇದನ್ನು ಮಾಡಿಕೊಂಡು ಓಡಿ ಹೋದನು ಆದರೆ ಇಲ್ಲಿ ಯಾಕೋವನು ತಂದೆಯ ಆಶೀರ್ವಾದಗಳನ್ನು ಹೊಂದಿಕೊಂಡನು ಅಭಿವೃದ್ಧಿಯಾದನು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ ಪ್ರಿಯರೇ ದೇ ಅದಕ್ಕೆ ದೇವರು ವಾಕ್ಯ ಹೇಳ್ತದೆ ನೀನು ಅಲ್ಲಿ ಈ ಸಾಕನ್ನು ಹೇಳ್ತಾ ಇದ್ದಾನೆ ನೀನು ಈ ಒಂದು ಕಾನಾನ್ಯರ ಕುಮಾರತೆಗಳನ್ನು ಮದುವೆಯಾಗದೆ ನನ್ನ ನಿನ್ನ ತಾಯಿಯ ಅಣ್ಣನ ಮನೆಯಲ್ಲಿ ಲಾವಾನನ ಮನೆಗೆ ಹೋಗಿ ಸ್ವಂತ ಊರಲ್ಲಿ ಅಲ್ಲಿ ದೇವರ ಮೆಚ್ಚುಗೆಗೆ ಆಗುವಂತೆ ಆಶೀರ್ವಾದದ ಹೆಂಡತಿಯನ್ನು ಪಡೆದುಕೋ ಎಂಬುದಾಗಿ ಹೇಳಿದನು ಪ್ರಿಯರೇ ಅದೇ ರೀತಿಯಾಗಿ ಇಲ್ಲಿ ಎಫ್ರಾಹಿಮು ಸಹ ಅಲ್ಲಿ ಮನಸ್ಸಿಗೆ ಮುಂಚೆ ಆತನನ್ನು ನಿಲ್ಲಿಸಿದರು ಎಂಬುದಾಗಿ ಬರೆಯಲ್ಪಟ್ಟಿದೆ ಪ್ರಿಯರೆ ಎಫ್ರಾಹಿಮ್ ಅಂದರೆ ಅಭಿವೃದ್ಧಿಯನ್ನು ಕಾಣುತ್ತಾನೆ ಪ್ರಿಯರೆ ಆ ದೇಶದಲ್ಲಿ ಯೋಸೈಪನಿಗೆ ಅಭಿವೃದ್ಧಿ ಉಂಟಾಯಿತು ತನ್ನ ಎಫ್ರಾಹಿಂ ಮಗ ಹುಟ್ಟಿದಾಗ ಯೇಸು ಕ್ರಿಸ್ತನು ನಿಮ್ಮಲ್ಲಿ ರಕ್ಷಕನಾಗಿ ಬಂದ ಮೇಲೆ ಯೇಸು ಕ್ರಿಸ್ತನಲ್ಲಿ ನೀವು ಹುಟ್ಟಿದ ಮೇಲೆ ನಿಮ್ಮಲ್ಲೂ ಸಹ ಅಭಿವೃದ್ಧಿ ಫಲದ ಅಭಿವೃದ್ಧಿ ಆತ್ಮೀಕವಾಗಿರುವಂಥ ಫಲ ಕೊಡುವಂಥ ಅಭಿವೃದ್ಧಿಯನ್ನು ಕಾಣಬೇಕು ಅದಕ್ಕೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಯೋಹನ ಬರದ ಸುವಾರ್ತೆ ಯೇಸ್ವಾಮಿ ಹೇಳ್ತಾರೆ ಹದಿನೈದನೇ ಅಧ್ಯಾಯ ಒಂದನೇ ವಾಕ್ಯವನ್ನು ಓದಿಕೊಳ್ಳ್ರಿ ನಿಜವಾದ ದ್ರಾಕ್ಷಿ ಹೇಳ್ತಾ ಇದ್ದಾರೆ ನಾನೇ ನಿಜವಾದ ದ್ರಾಕ್ಷಿಯ ಬಳ್ಳಿ ನನ್ನ ತಂದೆಯು ತೋಟಗಾರನು ಫಲ ನನ್ನಲ್ಲಿ ಇದ್ದು ಇಲ್ಲಿಗೂ ನೋಡ್ರಿ ನನ್ನಲ್ಲಿ ಇಲ್ಲದೇ ಅಂತ ಹೇಳಿಲ್ಲ ನನ್ನಲ್ಲಿ ಇದ್ದು ನಾವು ಕ್ರಿಸ್ತನಲ್ಲಿ ಇದ್ದು ಕ್ರಿಸ್ತನಲ್ಲಿ ಹುಟ್ಟಿ ದೀಕ್ಷಾ ಸ್ಥಾನವನ್ನು ತೆಗೆದುಕೊಂಡು ಆತ್ಮೀಕವಾಗಿ ಬೆಳೆಯುತ್ತಾ ಇರುವಂತ ನೀವು ಮತ್ತೆ ನಾವುಗಳು ನಾವು ಕ್ರಿಸ್ತನಲ್ಲಿ ಇದ್ದು ಫಲ ಕೊಡದೇ ಇರುವಂತ ಕೊಂಬೆಗಳನ್ನ ಆತನು ತೆಗೆದು ಹಾಕುತ್ತಾನೆ ಆತನು ತೆಗೆದು ಹಾಕುತ್ತಾನೆ ಫಲ ಕೊಡುವ ಪ್ರತಿಯೊಂದು ಕೊಂಬೆಯನ್ನು ಕೊಡುವ ಪ್ರತಿಯೊಂದು ಕೊಂಬೆನು ಹೆಚ್ಚು ಫಲ ಕೊಡುವ ಹಾಗೆ ಅಲೆ ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ ಇಲ್ಲಿ ಏನನ್ನ ತೋರಿಸ್ತದೆ ಅದರ ಫಲದ ಮೂಲಕವಾಗಿ ಅದು ಶುದ್ಧಿ ಮಾಡಲ್ಪಡುತ್ತದೆ ಫಲ ಕೊಡದಿದ್ದರೆ ಈಗ ಒಂದು ಗಿಡ ಇದೆ ಅದು ಫಲ ಕೊಡದಿದ್ದರೆ ಅದನ್ನು ಶುದ್ಧಿ ಮಾಡಲ್ಲ ಫಲ ಕೊಟ್ಟರೆ ಇನ್ನೂ ಹೆಚ್ಚಾಗಿ ಫಲವನ್ನು ಕೊಡುವಂತೆ ಶುದ್ಧಿ ಮಾಡ್ತಾರೆ ಯಾವಾಗ ಒಬ್ಬ ಮನುಷ್ಯ ಕ್ರಿಸ್ತನಲ್ಲಿ ನೆಲೆಯಾಗಿ ಇದ್ದುಕೊಂಡು ಆತ್ಮೀಕವಾಗಿ ಫಲವನ್ನು ಕೊಡುತ್ತಾ ಇರ್ತಾನೆ ಅವನಿಗೆ ನೋವುಗಳು ಜಾಸ್ತಿ ಅವನಿಗೆ ಪರಿಯಾಸಗಳು ಜಾಸ್ತಿ ಅವನಿಗೆ ಕಷ್ಟಗಳು ಜಾಸ್ತಿ ಯಾಕಂದರೆ ಶುದ್ಧೀಕರಿಸಲ್ಪಡ್ತಾ ಇರ್ತಾನೆ ನೀವು ನೋಡ್ರಿ ಫಲ ಕೊಡದೇ ಇರುವಂಥ ಮರವನ್ನು ಸುಮಾರು ದಿವಸ ನೋಡ್ತಾನೇ ಇರ್ತಾರೆ ನೋಡ್ತಾನೇ ಇರ್ತಾರೆ ಯಾಕೋ ಇದು ಫಲ ಕೊಡ್ತಾರೆ ಒಂದು ಸಾರಿ ಶುದ್ಧಿ ಮಾಡ್ತಾರೆ ಎರಡು ಸಾರಿ ಶುದ್ಧಿ ಮಾಡ್ತಾರೆ ಮೂರು ಸರಿ ಶುದ್ಧಿ ಮಾಡ್ತಾರೆ ಆದರೆ ನಾಲ್ಕನೇ ಸಾರಿ ಅದನ್ನು ಬಿಟ್ಟುಬಿಡ್ತಾರೆ ಆದರೆ ಫಲ ಕೊಡುವಂಥ ಮರ ಆಗಲ್ಲ ದಿನಾಲೂ ಹೋಗಿ ಅದರಲ್ಲಿ ಏನಾದರೂ ಹುಲ್ಲುಗಳು ಏನಾದ್ರು ಬೆಳೆದಿದ್ದರೆ ತೆಗಿತಾನೆ ಕಲ್ಲುಗಳು ಬಿದ್ದಿದ್ರೆ ತೆಗಿತಾನೆ ಅದನ್ನು ಸ್ವಚ್ಛಪಡಿಸ್ತಾ ಸ್ವಚ್ಛಪಡಿಸ್ತಾ ಬೇಡವಾದ ರಂಬೆಗಳನ್ನು ಕಡಿಯುತ್ತಾ ಕಡಿಯುತ್ತಾ ಒಣಗಿ ಹೋಗಿರುವಂಥ ಎಲೆಗಳನ್ನು ತೆಗಿಯುತ್ತಾ ಗೊಬ್ಬರ ಹಾಕುತ್ತಾ ಅದನ್ನು ಕೊಚ್ಚುತ್ತಾ ಪ್ರೀರೆ ನೀರನ್ನು ಆಯಿಸುತ್ತಾ ಯಾವಾಗಲೂ ಅದನ್ನು ಕ್ಲೀನ್ ಮಾಡ್ತಾನೆ ಇರ್ತಾರೆ ನಾವು ಸಹ ತಂದೆಯಾದ ದೇವರು ನಾವು ಕ್ರಿಸ್ತನಲ್ಲಿ ಇದ್ದುಕೊಂಡು ಫಲವನ್ನು ಕೊಡುವಂಥ ಕೊಂಬೆಗಳಾಗಿ ಇರಬೇಕು ಪ್ರೀರೆ ಒಳ್ಳೆಯ ಮರದಿಂದ ಒಳ್ಳೆಯ ಫಲವನ್ನು ಅದರ ಮರದಿಂದ ಅದರ ಫಲವನ್ನು ನಾವು ತಿಳಿದುಕೊಳ್ಳಬಹುದು ಅದಕ್ಕೆ ಮತಾಯ ಬಡದ ಸುವಾರ್ತೆ ಏಳನೇ ಅಧ್ಯಾಯ ಹದಿನಾರನಿಂದ ಹದಿನೆಂಟನೇ ವಾಕ್ಯವರೆಗೂ ಹೋದರೆ ರೀ ಒಂದು ಮರದ ಮೂಲಕವಾಗಿ ಅದರ ಫಲವನ್ನು ನಾವು ತಿಳಿದುಕೊಳ್ತೇವೆ ಪ್ರಿಯರೇ ಮುಳ್ಳು ಗಿಡವು ಯಾವುದೇ ಕಾರಣಕ್ಕೂ ದ್ರಾಕ್ಷಿಯ ಹಣ್ಣನ್ನು ಬಿಡಲು ದ್ರಾಕ್ಷಿಯ ಫಲವನ್ನು ಕೊಡಲು ಸಾಧ್ಯವಿಲ್ಲ ಮದ್ದು ಗುಣಿಕೆಯ ಗಿಡವು ಅಂಜೂರವನ್ನು ಕೊಡಲು ಸಾಧ್ಯವಿಲ್ಲ ಪ್ರಿಯರೇ ಮದ್ದು ಗುಣಿಕೆಯ ಗಿಡ ಯಾವಾಗ ಅದು ಯಾವತ್ತೂ ಸಹ ಅಂಜೂರವನ್ನು ಕೊಡಲು ಸಾಧ್ಯವಿಲ್ಲ ನಾವು ಕೆಟ್ಟವರಾಗಿದ್ದು ನಾವು ನೀತಿಯ ಕಾರ್ಯಗಳು ನಮ್ಮಲ್ಲಿ ಕಂಡುಬರೋದಿಲ್ಲ ನಾವು ನೀತಿವಂತರಾಗಿದ್ದರೆ ನಮ್ಮಲ್ಲಿ ನೀತಿಯ ಫಲಗಳು ಕಂಡುಬರುತ್ತದೆ ನಮ್ಮಲ್ಲಿ ಯೇಸು ಕ್ರಿಸ್ತನು ಅಥವಾ ನಾವು ಕ್ರಿಸ್ತನಲ್ಲಿ ಇರುವಾಗ ನಾವು ಒಳ್ಳೆಯ ಫಲವನ್ನು ಕೊಡಲು ಸಾಧ್ಯ ಏಸು ಇಲ್ಲದೆ ನಾವು ನೀತಿವಂತರಾಗಲು ಸಾಧ್ಯವಿಲ್ಲ ಏಸು ಇಲ್ಲದೆ ನಾವು ಭಕ್ತಿವಂತರಾಗಲು ಸಾಧ್ಯವಿಲ್ಲ ಏಸು ಇಲ್ಲದೆ ನಾವು ಸತ್ಯತೆಯಲ್ಲಿ ನಡೆಯಲು ಸಾಧ್ಯವಿಲ್ಲ ಏಸು ಇಲ್ಲದೆ ನಾವು ಸತ್ಕಾರ್ಯಗಳನ್ನು ಮಾಡಲು ಸಾಧ್ಯವಿಲ್ಲ ಪ್ರೇರೇ ಅದರ ಮರದ ಮೂಲಕವಾಗಿ ಅದರ ಫಲವನ್ನು ನಾವು ಕಂಡುಕೊಳ್ತೇವೆ ಪ್ರೇರೇ ಅದರ ಫಲದ ಮೂಲಕವಾಗಿ ಅದರ ಮರವನ್ನು ಸಹ ನಾವು ಕಂಡುಕೊಳ್ತೇವೆ ಒಳ್ಳೆಯ ಮರ ಕೆಟ್ಟ ಫಲವನ್ನು ಯಾವತ್ತೂ ಕೊಡೋದಿಲ್ಲ ಪ್ರೇರೇ ಉಳುಕು ಮರ ಯಾವತ್ತೂ ಒಳ್ಳೆಯ ಫಲವನ್ನು ಕೊಡಲು ಸಾಧ್ಯವಿಲ್ಲ ಅದರ ಫಲದಿಂದ ಮರವನ್ನು ನಾವು ತಿಳಿದುಕೊಳ್ಳಬಹುದು ಎಂಬುದಾಗಿ ಬರೆಯಲ್ಪಟ್ಟಿದೆ ಅದಕ್ಕೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಯೋಹ ಒಂದು ಯೋಹಾನ ಸ ಪತ್ರಿಕೆ ನಾಲ್ಕನೇ ಅಧ್ಯಾಯ ಐದರಿಂದ ಆರನೇ ವಾಕ್ಯವರೆಗೂ ಇದನ್ನು ಬರೀತಾನಂದರೆ ಅವರು ಲೋಕದಲ್ಲಿ ಹುಟ್ಟಿದವರಿದ್ದ ಆಗಿರೋದ್ರಿಂದ ಲೋಕದವರು ಅವರ ಮಾತನ್ನು ಕೇಳ್ತಾರೆ ಲೋಕದ ಪ್ರೇರಿತವಾಗಿ ಅವರು ನಡೆದುಕೊಳ್ಳುತ್ತಾರೆ ಎಂಬುದಾಗಿ ಲೋಕವು ಅವರ ಮಾತನ್ನು ಕೇಳ್ತದೆ ಹಾಗಾದರೆ ಲೋಕದಲ್ಲಿ ಹುಟ್ಟಿದವನು ಲೋಕದ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ತಾನೆ ನಾವು ಕ್ರಿಸ್ತನಿಂದ ಹುಟ್ಟಿದವರಾದರೆ ಕ್ರಿಸ್ತನ ಡಿ ಎನ್ ಎಯನ್ನು ನಾವು ಹೊಂದಿಕೊಳ್ತೇವೆ ಕ್ರಿಸ್ತನ ಸ್ವಭಾವಗಳನ್ನು ನಾವು ಧರಿಸಿಕೊಳ್ಳಬೇಕು ಅರ್ಥ ಮಾಡಿಕೊಳ್ಳ್ರಿ ನಾವು ಕ್ರಿಸ್ತನಿಂದ ಹುಟ್ಟಿದವರಾದರೆ ಕ್ರಿಸ್ತನಲ್ಲಿ ಇರುವಂಥ ಗುಣಲಕ್ಷಣಗಳು ಕ್ರಿಸ್ತನಲ್ಲಿರುವಂಥ ಒಳ್ಳೆಯ ಸತ್ಕಾರ್ಯಗಳು ಕ್ರಿಸ್ತನಲ್ಲಿರುವಂಥ ಮನೋಭಾವನೆಗಳನ್ನು ನಾವು ಅಂದುಕೊಂಡು ನೀತಿಯ ಕಾರ್ಯಗಳನ್ನು ಮಾಡುವಂಥವರಾಗಿರುತ್ತೇವೆ ಆದರೆ ಲೋಕ ಅವರು ಲೋಕದಲ್ಲಿ ಹುಟ್ಟಿರೋದ್ರಿಂದ ಲೋಕದವರು ಅವರ ಮಾತನ್ನು ಕೇಳುತ್ತಾರೆ ಲೋಕ ಪ್ರೇರಿತವಾಗಿರುವಂಥ ಕಾರ್ಯಗಳನ್ನು ಅವರು ಮಾಡುತ್ತಾರೆ ಮರಗಳಿಂದ ಪ್ರೇರ ಅದರ ಫಲವನ್ನು ನಾವು ಕಂಡುಕೊಳ್ಳುವ ಒಳ್ಳೆಯ ಮರ ಯಾವತ್ತೂ ಸಹ ಕೆಟ್ಟ ಫಲವನ್ನು ಕೊಡಲು ಸಹ ಲೋಕದಲ್ಲಿ ಹುಟ್ಟಿದವನು ಯಾವತ್ತೂ ಒಳ್ಳೆಯ ಮಾತನ್ನು ಮಾತನಾಡಿ ಒಳ್ಳೆಯ ಫಲವನ್ನು ಕೊಡಲು ಸಾಧ್ಯವಿಲ್ಲ ಕ್ರಿಸ್ತನಿಂದ ಹುಟ್ಟಿದವನು ದ್ರಾಕ್ಷಿಯ ಫಲವನ್ನು ಕೊಡಲು ಸಾಧ್ಯ ಹಾಗಾಗಿ ನಾವು ಯಾರಲ್ಲಿ ಇರಬೇಕು ನಾವು ಯಾರಲ್ಲಿ ಬೆಳೆದಿರಬೇಕು ನಾವು ಯಾರನ್ನು ಅಂಟಿಕೊಂಡಿರಬೇಕು ಎಂಬುದಾಗಿ ನೋಡುವುದಾದರೆ ಕರ್ತನಾದ ಯೇಸು ಕ್ರಿಸ್ತನನ್ನು ನಾವು ಅಂಟಿಕೊಂಡಿರಬೇಕು ಪವಿತ್ರಾತ್ಮನ ಪ್ರೇರೇಪಣೆ ಉಳ್ಳವರಾಗಿ ನಾವು ನಡೆದುಕೊಳ್ಳಬೇಕು ಆತ್ಮ ಸಂಬಂಧವಾದ ಕಾರ್ಯಗಳನ್ನು ಗ್ರಹಿಸತಕ್ಕವರಾಗಿರಬೇಕು ನಿಧಾನಿಸಿ ಗ್ರಹಿಸತಕ್ಕವರಾಗಿರಬೇಕು ಪ್ರೇರೇ ಆತ್ಮ ಆತ್ಮದಲ್ಲಿ ಇರುವಂಥವರು ಆತ್ಮ ಪ್ರೇರೇಪಣೆ ಉಳ್ಳವರು ಎಲ್ಲವನ್ನು ವಿಚಾರಿಸಿ ತಿಳಿದುಕೊಳ್ತಾರೆ ಆದರೆ ಲೋಕದಲ್ಲಿ ಅವರು ಲೋಕದಲ್ಲಿ ಹುಟ್ಟಿರೋದ್ರಿಂದ ಲೋಕ ಪ್ರೇರಿತವಾಗಿ ನಡೆದುಕೊಳ್ತಾರೆ ಲೋಕದವರು ಸಹ ಅವರ ಮಾತನ್ನು ಕೇಳ್ತಾರೆ ಲೋಕಕ್ಕೆ ಸಂಬಂಧಪಟ್ಟಿರುವಂಥ ಕಾರ್ಯಗಳನ್ನೇ ಅವರು ಮಾಡುತ್ತಾರೆ ನಾವಾದರೂ ಎಫ್ರಾಹಿಂ ಬಾಗಿಲ ಮುಂದೆ ನಿಂತುಕೊಂಡು ಎರಡರಷ್ಟು ಆಶೀರ್ವಾದಗಳನ್ನು ಹೊಂದಿಕೊಂಡು ನಾವು ಅಭಿವೃದ್ಧಿಯಾಗಬೇಕಾಗಿರ್ತದೆ ಪ್ರೇರೆ ನಾವು ಎಫ್ರಾಹಿಂ ಅಂದರೆ ಪ್ರೇರೆ ಅಭಿವೃದ್ಧಿಯನ್ನು ಆಗುವಂಥದ್ದಾಗಿರ್ತದೆ ಎರಡರಷ್ಟು ನಾವು ಅಭಿವೃದ್ಧಿಯನ್ನು ಆಗಬೇಕು ಈ ಲೋಕದಲ್ಲೂ ಸಹ ನಂಬಿಗಸ್ಥರಾಗಿ ನೀತಿವಂತರಾಗಿ ಅಭಿವೃದ್ಧಿಯಾಗಬೇಕು ಭಕ್ತಿವಂತರಾಗಿ ಅಭಿವೃದ್ಧಿಯಾಗಬೇಕು ಪರಲೋಕದಲ್ಲಿಯೂ ಸಹ ಆ ಒಂದು ಅಭಿವೃದ್ಧಿಯನ್ನು ಹೊಂದಿಕೊಳ್ಳಬೇಕಾಗುತ್ತದೆ ಪ್ರೇರೆ ಲೋಕದಲ್ಲಿ ನಮಗೆ ಕಷ್ಟಗಳು ಉಂಟು ಹೋರಾಟಗಳು ಉಂಟು ಆದರೆ ಕ್ರಿಸ್ತನ ಮೂಲಕವಾಗಿ ಕ್ರಿಸ್ತನಲ್ಲಿ ಇದ್ದುಕೊಂಡು ಇವೆಲ್ಲವನ್ನು ಸಹ ನಾವು ಜಯಿಸುವಂಥವರಾಗಿರಬೇಕು ಪ್ರೇರಿ ಅದು ಮಾತ್ರವಲ್ಲದೆ ಮತ್ತೊಂದು ವಾಕ್ಯ ಅಲ್ಲಿ ಆರನೇ ವಾಕ್ಯ ಓದ್ರಿ ಅದರಲ್ಲಿ ಒಂದು ಯೋಹನ ಪುಸ್ತಕ ನಾಲ್ಕು ಆರನ ಓದ್ರಿ ನಾವಂತೂ ದೇವರಿಂದ ಹುಟ್ಟಿದವರಾಗಿದ್ದೇವೆ ದೇವರನ್ನು ಬಲ್ಲವನು ನಮ್ಮ ಮಾತನ್ನು ಕೇಳ್ತಾನೆ ಗಮನಿಸ್ರಿ ಲೋಕದಲ್ಲಿ ಹುಟ್ಟಿದವನು ಲೋಕದವರು ಅವನ ಮಾತನ್ನು ಕೇಳ್ತಾರೆ ಆದ್ರೂ ದೇವರಿಂದ ಹುಟ್ಟಿದವನು ದೇವರ ಮಾತನ್ನ ಕೇಳ ದೇವರ ಜನರ ಮಾತನ್ನ ಕೇಳ್ತಾನೆ ನೀವು ಗಮನಿಸ್ರಿ ಎಲ್ಲಾದರೂ ಒಂದು ಒಂದು ಸ್ಥಳದ ಹೊರಗಡೆ ಊರಿಗೆ ನಾವು ಹೋಗ್ತೀವಿ ಅಂತ ಇಟ್ಕೊಳ್ರಿ ಒಂದು ವೇಳೆ ದೇವರಿಂದ ಹುಟ್ಟಿದವರು ವಿಶ್ವಾಸಿಗಳು ಯಾರಾದರಲ್ಲಿ ದೇವರ ಮಕ್ಕಳು ಸಿಕ್ಬಿಟ್ರೆ ನಮ್ಮ ಮಾತನ್ನು ಕೇಳ್ತಾರೆ ನಮ್ಮನ್ನು ಗ್ರಹಿಸ್ತಾರೆ ನಮ್ಮನ್ನು ಅರ್ಥ ಮಾಡಿಕೊಳ್ತಾರೆ ನಮಗೆ ಸಹಾಯ ಮಾಡ್ತಾರೆ ಅವತ್ತು ತಂಡ್ರಿ ಅದೇ ರೀತಿಯಾಗಿ ಲೋಕದಲ್ಲಿ ಹುಟ್ಟಿದವರು ನಾವು ಹೋಗಿ ಅವರಿಗೆ ಸಹಾಯ ಕೇಳುವಾಗ ನಾವ್ಯಾರೋ ಅವ್ರು ಯಾರು ಮನುಷ್ಯರು ಒಬ್ಬರೇ ಮನುಷ್ಯರು ಗು ಮನುಷ್ಯರು ರೂಪ ಎಲ್ಲ ಒಂದೇ ಆದರೆ ದೇವರಿಂದ ಹುಟ್ಟಿದವನು ದೇವರ ಮಕ್ಕಳನ್ನು ಪೋಷಿಸ್ತಾನೆ ಲೋಕದಿಂದ ಹುಟ್ಟಿದವನು ಲೋಕದಲ್ಲಿರುವಂಥ ಜನರ ಮಾತನ್ನು ಕೇಳಿಕೊಂಡು ಲೋಕ ಪ್ರೇರಿತವಾಗಿ ನಡೆದುಕೊಳ್ತಾನೆ ಅದಕ್ಕೆ ನಾವು ಒಳ್ಳೆಯ ಮರವಾಗಿದ್ದರೆ ಒಳ್ಳೆಯ ಫಲವನ್ನು ಕೊಡ್ತೇವೆ ನಾವು ಕೆಟ್ಟ ಮರವಾಗಿದ್ದರೆ ಕೆಟ್ಟ ಮರವನ್ನು ಕೊಡ್ತೀವಿ ಒಳ್ಳೆಯ ಮರವು ಕೆಟ್ಟ ಮರ ಕೆಟ್ಟ ಫಲವನ್ನು ಕೊಡಲು ಸಾಧ್ಯವಿಲ್ಲ ಕೆಟ್ಟ ಮರವು ಒಳ್ಳೆಯ ಫಲವನ್ನು ಕೊಡಲು ಸಾಧ್ಯ ಮುಳ್ಳು ಗಿಡಗಳು ದ್ರಾಕ್ಷಿಯ ಫಲವನ್ನು ಕೊಡಲು ಸಾಧ್ಯವಿಲ್ಲ ಮಾತ್ರ ಮದ್ದು ಗುಣಿಯ ಮದ್ದು ಗುಣಿಯಾಗಿರುವಂಥ ಗಿಡವು ಅಂಜೂರವನ್ನು ಕೊಡಲು ಸಾಧ್ಯವೇ ಇಲ್ಲ ಎಂಬುದಾಗಿ ಮತಾಯಬಾರದ ಸುವಾರ್ತೆ ಅದ್ಭುತವಾಗಿ ಬರೆಯಲ್ಪಟ್ಟಿದೆ ಅದಕ್ಕೆ ರೋಮಾ ಪುಸ್ತಕ ಒಂದನೇ ಅಧ್ಯಾಯ ಇಪ್ಪತ್ತೈದನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಅವರು ಸತ್ಯದ ದೇವರನ್ನು ಬಿಟ್ಟು ಅಸತ್ಯವಾದದನ್ನು ಹಿಡಿದುಕೊಂಡು ಸೃಷ್ಟಿಕರ್ತನನ್ನು ಮರೆತಿದ್ದಾರೆ ಗಮನಿಸ್ರಿ ಯಾರೂ ಸತ್ಯದ ಸತ್ಯವನ್ನು ಅರಿತುಕೊಳ್ಳುವುದಿಲ್ಲವೋ ಸತ್ಯ ದೇವರನ್ನು ಬಿಟ್ಟು ಬಿಡುತ್ತಾರೋ ಅವರು ಅಸತ್ಯವನ್ನು ಹಿಡಿದುಕೊಂಡಿರ್ತಾರೆ ಪ್ರೇರೇ ಒಳ್ಳೆಯ ಫಲವನ್ನು ಕೊಡದೇ ಇರುವಂಥ ಲೋಕದ ಜನರು ಲೋಕದಲ್ಲಿ ಹುಟ್ಟಿದವನು ಏನು ಮಾಡ್ತಾನೆ ಗೊತ್ತರ ಅಸತ್ಯವನ್ನು ಹಿಡಿದುಕೊಡ್ತಾನೆ ಸೃಷ್ಟಿಕರ್ತನನ್ನು ಮರೆತು ಮರೆತು ಸೃಷ್ಟಿಯನ್ನು ಹಿಡಿದುಕೊಂಡಿದ್ದಾರೆ ಇವತ್ತು ಲೋಕದಲ್ಲಿ ಅನೇಕ ಜನರು ಸೃಷ್ಟಿಕರ್ತನನ್ನು ಮರೆತು ಸೃಷ್ಟಿಯನ್ನು ಹಿಡಿದುಕೊಂಡು ಜೀವಿಸ್ತಾ ಇದ್ದಾರೆ ಯಾವಾಗ ಲೋಕದಲ್ಲಿರುವಂಥ ಸೃಷ್ಟಿಯನ್ನು ನಾವು ಭಾಳ ಭಯಭಕ್ತಿ ಉಳ್ಳವರಾಗಿ ಲೋಕದಲ್ಲಿರುವಂಥ ಸೃಷ್ಟಿಯನ್ನು ಮೆಚ್ಚಿಸಲಿಕ್ಕೆ ನಾವು ಹೋಗುತ್ತೇವೋ ನಾವು ಒಳ್ಳೆಯ ಫಲವನ್ನು ಕೊಡುವಂಥವರಾಗಿ ನಿಲ್ಲಲು ಸಾಧ್ಯವೇ ಇಲ್ಲ ಪ್ರೇರೆ ಈಗಿರಲಾಗಿ ನಾವು ಸೃಷ್ಟಿ ಮಾಡಿದಂಥ ದೇವರನ್ನು ನಾವು ಗಟ್ಟಿಯಾಗಿ ಹಿಡಿದುಕೊಂಡಿರಬೇಕು ಪ್ರೀರ ಸೃಷ್ಟಿಯನ್ನು ನಾವು ಹಿಡಿದುಕೊಂಡರೆ ನಾವು ಅಸತ್ಯವನ್ನು ಹಿಡಿದುಕೊಂಡಿರುವಂಥವರಾಗಿರುತ್ತೇವೆ ನಾವು ಸತ್ಯವನ್ನು ಹಿಡಿದುಕೊಂಡು ನಾವು ಕ್ರಿಸ್ತನಲ್ಲಿ ನೆಲೆಯಾಗಿದ್ದು ಕ್ರಿಸ್ತನು ಆ ದ್ರಾಕ್ಷಿಯ ಬಳ್ಳಿಯಾಗಿರುವಾಗ ನಾವು ಅದರ ಕ ಅದರ ಕೊಂಬೆಗಳಾಗಿ ಇದ್ದುಕೊಂಡು ಏರಳವಾಗಿ ಫಲವನ್ನು ಎಫ್ರಾಯಂ ಬಾಗಿಲಲ್ಲಿ ನಿಂತುಕೊಂಡು ಯಾವ ರೀತಿಯಾಗಿ ಅದು ಪುನರ್ಸ್ಥಾಪನೆ ಮಾಡದೆ ಕೆಡವಲ್ಪಡದೆ ಅದು ಗಟ್ಟಿಯಾಗಿತ್ತು ಅದೇ ರೀತಿಯಾಗಿ ನಾವು ಸಹ ಕ್ರಿಸ್ತನಲ್ಲಿ ಇದ್ದುಕೊಂಡು ಕೆಡವಲ್ಪಡದೆ ಗಟ್ಟಿಯಾಗಿ ಏರಳವಾಗಿ ಫಲವನ್ನು ಕೊಟ್ಟು ಅಭಿವೃದ್ಧಿ ಆಗುವಂಥವರಾಗಿರು ಯೋಸ್ಐಪಿ ಹೇಳ್ತಾ ಇದ್ದಾನೆ ಈ ಒಂದು ಎಫ್ರಾಯಮು ನನ್ನ ದೇಶದಲ್ಲಿ ನಾನು ಇರುವಂಥ ದೇಶದಲ್ಲಿ ನನ್ನನ್ನು ಅಭಿವೃದ್ಧಿ ಮಾಡಿದರು ಎಂಬುದಾಗಿ ಹೇಳಿ ಆತನಿಗೆ ಎಫ್ರಾಯ ಎಂಬುದಾಗಿ ಹೆಸರಿಟ್ಟನು ಪ್ರೇರ್ ನಿಮ್ಮ ಜೀವಿತದಲ್ಲೂ ಯೇಸು ಕ್ರಿಸ್ತನು ಎಫ್ರಾಯವಾಗಿ ಎಫ್ರಾಯವಾಗಿ ಬಂದು ಪ್ರೇರ್ ಆತ ನಿಮ್ಮನ್ನು ಸಹ ಅಭಿವೃದ್ಧಿ ಮಾಡುತ್ತಾನೆ ಪ್ರೇರ್ ಅದು ಮಾತ್ರವಲ್ಲದೆ ಮತ್ತೊಂದು ವಾಕ್ಯ ಸಹ ನಾವು ನೋಡ್ತಾ ಇದ್ದೀವಿ ಮತ್ತೆ ಸುವಾರ್ತೆ ಏಳು ಇಪ್ಪತ್ತೊಂದರಲ್ಲಿರ್ತದೆ ಸ್ವಾಮಿ ಸ್ವಾಮಿ ಎಂದವರು ಎಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲ ಎಂಬುದಾಗಿ ಬೀರಿ ಅನೇಕ ಸಂದರ್ಭ ಲೋಕದಿಂದ ಹುಟ್ಟಿದವರು ಕೇವಲ ಬಾಯಿ ಮಾತಿನಿಂದ ಸ್ವಾಮಿ ಸ್ವಾಮಿ ಎಂಬುದಾಗಿ ಹೇಳ್ತಾರೆ ಅವರು ನಿಜವಾದ ಫಲವನ್ನು ಕೊಡಲು ಸಾಧ್ಯವಿಲ್ಲ ನಾವೆಲ್ಲರೂ ಸಹ ನಿಜವಾದ ಫಲವನ್ನು ಕೊಡುವಂಥವರಾಗಿ ಇರಬೇಕು ಬಾಯಿ ಮಾತಿಗೆ ಮಾತ್ರ ಬರೀ ಲೋ ಮೇಲ್ನೋಟಕ್ಕೆ ಮಾತ್ರ ದೇವರೇ ದೇವರೇ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾ ಒಳ ಆಳದಲ್ಲಿ ಕಪಟಗಳನ್ನು ಒಳ ಆಳದಲ್ಲಿ ಪ್ರೇರಿ ಕಾರ್ಯಗಳನ್ನು ಮೋಸ ವಂಚನೆ ಅಂದರೆ ಈ ರೀತಿಯಾಗಿ ವೈರತ್ವಗಳನ್ನು ನಾವು ಇಟ್ಟುಕೊಂಡದಿದ್ದರೆ ಪ್ರೇರಿ ಯಾವತ್ತೂ ಸಹ ನಾವು ಒಳ್ಳೆಯ ಫಲವನ್ನು ಕೊಡಲು ಸಾಧ್ಯವಿಲ್ಲ ಕ್ರಿಸ್ತನಲ್ಲಿ ಇದ್ದು ನಾವು ಒಳ್ಳೆಯ ಫಲವನ್ನು ಕೊಡುವಂಥವರಾಗಿರಬೇಕು ಪ್ರೇರೇ ತಂದೆಯು ತೋಟಗಾರನಾಗಿದ್ದಾನೆ ಒಂದು ವೇಳೆ ಒಳ್ಳೆಯ ಫಲವನ್ನು ಕೊಡದೇ ಇರುವಂಥ ಕೊಂಬೆಗಳನ್ನು ಆತನು ಕಡಿದಾಕಿ ಬೆಂಕಿಯಲ್ಲಿ ಹಾಕುವಂಥ ಪರಿಸ್ಥಿತಿ ಬರುತ್ತದೆ ಪ್ರೇರೇ ಒಳ್ಳೆಯ ಫಲವನ್ನು ಕೊಡುವಂಥ ಕೊಂಬೆಗಳನ್ನು ಮತ್ತೆ ಅದನ್ನು ಹೆಚ್ಚಾಗಿ ಸ್ವಚ್ಛ ಪ ಅದನ್ನು ಕ್ಲೀನ್ ಮಾಡಿ ಪ್ರೀರೇ ಸ್ವಚ್ಛಪಡಿಸಿ ಅದಕ್ಕೆ ಗೊಬ್ಬರವನ್ನು ಹಾಕಿ ಮತ್ತೆ ಬೆಳೆಯುವಂತೆ ದೇವರು ಸಹಾಯ ಮಾಡುತ್ತಾರೆ ಪ್ರೇರೇ ಮದುವು ಮಾತ್ರವಲ್ಲದೆ ಎರಡು ತಿಮತಿಯ ನಾಲ್ಕನೇ ಅಧ್ಯಾಯ ಮೂರನೇ ವಾಕ್ಯದಿಂದ ನಾಲ್ಕನೇ ವಾಕ್ಯವರೆಗೆ ಓದಿಕೊಳ್ಳ್ರಿ ಯಾಕೆಂದ್ರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ ಅದರಲ್ಲಿ ಅವರು ಅದರಲ್ಲಿ ಅವರು ತೀಟೆ ಕಿವಿಗಳಾಗಿ ಉಳ್ಳವರು ತಮ್ಮ ದುರಾಶೆಗಳಿಗೆ ಹ ಸಾಕು ಪ್ರಿಯರಿ ಇಲ್ಲಿ ನಾವು ನೋಡ್ತೇವೆ ಯಾಕಂದ್ರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದಂತ ದಿನವೂ ಬರ್ತದಂತೆ ಪ್ರೇರಿ ಈಗಾಗಲೇ ಸ್ವಸ್ಥ ಬೋಧನೆಯನ್ನು ಸಹಿಸಲಾರದಂತ ದಿನವೂ ಈಗ ಬಂದಿದೆ ಪ್ರಿಯರೇ ಈಗಿರಲಾಗಿ ಒಳ್ಳೆಯ ಫಲವನ್ನ ಕೊಡುವಂಥವರು ಸ್ವಸ್ಥ ಬೋಧನೆಯನ್ನು ಕೇಳ್ತಾರೆ ತೀಟೆ ಕಿವಿ ಉಳ್ಳವರಾಗಿ ಹೋಗಿ ಸುಳ್ಳಾದ ಬೋಧನೆಯನ್ನು ಕೇಳೋದಿಲ್ಲ ಪ್ರೇರೇ ನಾವು ಒಳ್ಳೆಯ ಫಲವನ್ನು ಕೊಡುವಂಥವರಾಗಿದ್ದು ಸ್ವಸ್ಥ ಬೋಧನೆ ಸತ್ಯವಾದದ್ದ ಬೋಧನೆಗಳನ್ನು ಸ್ವಸ್ಥ ಬೋಧನೆಯನ್ನು ನಾವು ಕೇಳುವಂಥವರಾಗಿರಬೇಕು ಇವತ್ತು ನಮ್ಮ ಹೃದಯಕ್ಕೆ ನಾಟುವಂತೆ ಆ ಅಲುಗು ನಾಟುವಂತೆ ವಾಕ್ಯ ಸ್ವಸ್ಥ ಬೋಧನೆ ಅದು ಸತ್ಯವಾಗಿರುವಂಥ ಬೋಧನೆ ನಮಗೆ ಬರುವಾಗ ನಾವು ಗ್ರಹಿಸಬೇಕು ನಾವು ಹೌದು ನಾವು ಮಾಡಿರೋದು ತಪ್ಪು ನನಗೇ ಆ ವಾಕ್ಯ ಬರುತ್ತಾ ಇದೆ ಎಂಬುದನ್ನು ಗ್ರಹಿಸಬೇಕು ಯಾವಾಗ ಈ ಸ್ವಸ್ಥ ಬೋಧನೆಯನ್ನು ನಾವು ಗ್ರಹಿಸುತ್ತೇವೋ ಅದನ್ನು ಅವಲಂಬಿಸಿಕೊಳ್ತೇವೋ ಅದನ್ನು ನಾವು ಅಡಾಪ್ಟ್ ಮಾಡಿಕೊಳ್ಳುತ್ತೇವೋ ನಮ್ಮ ಜೀವಿತದಲ್ಲಿ ಫಲವನ್ನು ನಾವು ಕೊಡ್ತೇವೆ ಪ್ರೇರ ನಮಗೆ ಅಲುಗು ನಾಟುವಾಗ ನಮಗೆ ಚುಚ್ಚುವಾಗ ನಾವು ಬೇಸರ ಮಾಡಿಕೊಂಡು ಕೋಪ ಪಟ್ಟುಕೊಂಡು ಸೇವಕರು ನನ್ನನ್ನೇ ಕುರಿತು ಮಾತನಾಡ್ತಾರೆ ಅಂತೇಳಿ ನಾವು ಡಿಮ್ಯಾಂಡ್ ಮಾಡ್ತಾ ಡಿಮ್ಯಾಂಡ್ ಮಾಡ್ತಾ ಹೋದಾಗ ನಾವು ನಿಜವಾಗಲೂ ಕೂಡ ಒಳ್ಳೆಯ ಫಲವನ್ನು ಕೊಡಲು ಸಾಧ್ಯವಿಲ್ಲ ಇಲ್ಲಿ ತೀಟೆ ಕಿವಿ ಉಳ್ಳವರು ಅನೇಕರು ಇರ್ತಾರೆ ಸುಳ್ಳಾದ ಬೋಧಕರನ್ನು ಹಿಂಬಾಲಿಸಿಕೊಂಡು ಹೋಗ್ತಾ ಇದ್ದಾರೆ ಯಾರಾದರೂ ನಾಜುಕ್ಕಾಗಿ ಮಾತನಾಡಿ ಯಾರಾದರೂ ನೀನು ಹಂಗೆ ಹೀಗೆ ಬಂದಾಗ ಆಶೀರ್ವಾದಗಳನ್ನ ಬಗ್ಗೆ ಮಾತನಾಡಿ ಹೊಗಳ್ಬಿಟ್ರೆ ಸಾಕು ಅವರನ್ನು ಹಿಂಬಾಲಿಸಿಕೊಂಡು ಹೋಗ್ತಾರೆ ಸ್ವಸ್ಥ ಬೋಧನೆಯನ್ನು ನಿರಾಕರಿಸುವಂಥವರಾಗಿರ್ತಾರೆ ಬೇಡ ಪ್ರೇರೇ ಸ್ವಸ್ಥ ಬೋಧನೆಯನ್ನು ನಿರಾಕರಿಸ ಿ ತೀಟಕಿವುಳ್ಳವರಾಗಿ ಇರಬೇಡ್ರಿ ನಿಮ್ಮ ಸೇವಕರು ನಿಮ್ಮನ್ನು ಕುರಿತು ಮಾತನಾಡುವಾಗ ನಾನು ಫಲವನ್ನು ಕೊಡುವುದಕ್ಕಾಗಿ ಸೇವಕರು ದೇವರ ಆತ್ಮನ ಮೂಲಕವಾಗಿ ನನ್ನನ್ನು ಖಂಡಿಸುತ್ತಾ ಇದ್ದಾರೆ ದೇವರ ವಾಕ್ಯ ನನಗೇ ಬಂದಿದ್ದೆ ನಾನು ತಿದ್ದುಕೊಳ್ತೇನೆ ನಾನು ಒಳ್ಳೆಯ ಫಲವನ್ನು ಕೊಡುವಂತ ಮಗಳಾಗಿ ಮಗಳಾಗಿ ನಾನು ಬದಲಾಗುತ್ತೇನೆ ಎಂಬುದನ್ನು ನೀವು ತಿಳಿದುಕೊಳ್ಳ್ರಿ ಆವಾಗ ಮಾತ್ರವೇ ನಾವು ಕ್ರಿಸ್ತನಲ್ಲಿ ಹೇರಳವಾಗಿ ಫಲವನ್ನು ಕೊಡಲು ಸಾಧ್ಯ ಕೋಪ ಮಾಡ್ಕೋಬೇಡ್ರಿ ಪ್ರೇರೇ ದೇವರ ವಾಕ್ಯ ನಿಮಗೇ ಬರುವಾಗ ಅದನ್ನು ನೀವು ಸ್ವಸ್ಥ ಬೋಧನೆ ನೀವು ಗ್ರಹಿಸ್ರಿ ತೀಟೆ ಕಿವಿಯುಳ್ಳವರಾಗಿ ಬದಲಾಗಬೇಡ್ರಿ ಕೊನೆಯದಾಗಿ ಪ್ರೇರೇ ಮತ ಸುವಾರ್ತ ಏಳು ಹದಿಮೂರರಲ್ಲಿ ಹದಿನಾಲ್ಕರಲ್ಲಿ ಏಳು ಹದಿಮೂರು ಹದಿನಾಲ್ಕರಲ್ಲಿ ಇರ್ತದೆ ಪ್ರೇರೇ ಇಕ್ಕಟ್ಟಾದ ಬಾಗಿಲಿನ ಮೂಲಕವಾಗಿ ನಾವು ಪ್ರವೇಶಿಸುವಂಥವರಾಗಿರಬೇಕು ಇಕ್ಕಟ್ಟಾದ ಬಾಗಿಲು ಬಹಳ ಬಿಕ್ಕಟ್ಟಾಗಿರ್ತದೆ ಆದರೆ ಪ್ರೇರೆ ಒಂದು ದಿನ ಬರ್ತದೆ ನಾವು ಮುಂದೆ ಹೋಗುವಾಗ ಯಾರು ಇಕ್ಕಟ್ಟಾದ ಬಾಗಿಲಿನ ಮೂಲಕವಾಗಿ ಒಳಗೆ ಹೋಗುತ್ತಾರೋ ಅವರು ಏರಳವಾಗಿ ಫಲವನ್ನು ಕೊಡುವಂಥವರಾಗಿರ್ತಾರೆ ಒಂದು ವೇಳೆ ಅಗಲವಾಗಿರುವಂಥ ಆ ಒಂದು ಬಾಗಿಲ ಮೂಲಕವಾಗಿ ಏನಾದರೂ ಹೋಗಲಿಕ್ಕೆ ನೀವು ಪ್ರಯತ್ನ ಪಟ್ಟರೆ ನಿಮ್ಮ ಜೀವಿತದಲ್ಲಿ ಕಷ್ಟಗಳು ಕಣ್ಣೀರುಗಳು ಹೋರಾಟಗಳು ತುಂಬ ಬರುತ್ತದೆ ಪ್ರೇರೆ ಈಗಿರಲಾಗಿ ಈ ಲೋಕದಲ್ಲಿ ನಾವು ನೋಡ್ತಾ ಇದೀವಿ ಅಗಲವಾಗಿರುವಂಥ ಬಾಗಿಲ ಮುಂದೆ ಹೋಗುವಂಥವರು ತಾತ್ಕಾಲಿಕವಾಗಿ ಸುಖವಾಗಿರುತ್ತಾರೆ ತಾತ್ಕಾಲಿಕವಾಗಿ ಸಂತೋಷವಾಗಿರ್ತಾರೆ ಆದರೆ ಒಂದು ದಿನ ಬರುತ್ತದೆ ಅವರ ಜೀವಿತ ಅಲ್ಲೋಲ ಕಲ್ಲೊಲವಾಗ್ತದೆ ಅವರ ಆತ್ಮ ನರಕಕ್ಕೆ ಹೋಗುವಂಥ ಪರಿಸ್ಥಿತಿ ಧಾರಾಳವಾಗಿ ಅಗಲವಾಗಿರುವಂಥ ಬಾಗಿಲ ಮೂಲಕವಾಗಿ ಹೋಗುವಂಥವರು ನರಕಕ್ಕೆ ಹೋಗುತ್ತಾರೆ ಆದರೆ ಇಕ್ಕಟ್ಟಾದ ಬಾಗಿಲ ಮೂಲಕವಾಗಿ ಪ್ರವೇಶಿಸುವಂಥವರು ಪರಲೋಕ ರಾಜ್ಯಕ್ಕೆ ಹೋಗುತ್ತಾರೆ ಪ್ರೇರಾದ ಕೆ ಸ್ವಾಮಿ ಅಂತ ನಾನೇ ಆ ಬಾಗಿಲು ನನ್ನ ಮೂಲಕವಾಗಿ ಯಾರು ಒಳಗೆ ಪ್ರವೇಶಿಸುತ್ತಾರೋ ಅವರು ಸುರಕ್ಷತೆಯನ್ನು ಹೊಂದಿಕೊಳ್ತಾರೆ ಒಳಗೆ ಹೋಗುವನು ಹೊರಗೆ ಬರುವವನು ಮೇವನ್ನು ಕಂಡುಕೊಳ್ಳುವನು ಎಫ್ರಾಹಿಂ ಬಾಗಿಲಂದರೆ ಅವರಿದೆಯನ್ನು ಕಂಡು ಎರಡರಷ್ಟು ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳುವಂಥ ಆತ್ಮೀಕವಾಗಿರುವಂಥ ಈ ಒಂದು ಅರ್ಥವನ್ನು ಕುರಿತು ದೇವರಾತ್ಮ ನಮಗೆ ತಿಳಿಸಿದ್ದಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋನು ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕದ ತಂದೆಯಾದ ದೇವರೇ ವಿಶೇಷವಾಗಿ ಕರ್ತನೇ ದೇವರೇ ನೀನು ನಮ್ಮ ಸಂಗಡ ನೀನು ಮಾತನಾಡಿ ದೇವರೇ ನಮ್ಮ ಜೀವಿತಗಳನ್ನು ನೀನು ಅಭಿವೃದ್ಧಿ ಪಡಿಸ್ತಾ ಇದೆಯಾ ದೇವರೇ ನಾನೇ ದ್ರಾಕ್ಷಿಯ ಬಳ್ಳಿ ನನ್ನಲ್ಲಿದ್ದುಕೊಂಡು ನೀವು ಫಲಗಳನ್ನು ಕೊಡಿ ಎಂಬುದಾಗಿ ದೇವರೇ ನಿನ್ನ ವಾಕ್ಯದ ಆಧಾರದ ಮೇಲೆ ದೇವರೇ ಎಫ್ರಾಯಿಂ ಬಾಗಿಲು ದೇವರೇ ಆ ದೇಶದಲ್ಲಿ ಯೋಸೇಪನನ್ನು ಎಫ್ರಾಹಿಮ್ ಹುಟ್ಟಿದ್ದಕ್ಕಾಗಿ ಅಭಿವೃದ್ಧಿಯನ್ನು ಕಂಡನು ಮನಸ್ಸೆ ಹುಟ್ಟಿದ್ದಕ್ಕಾಗಿ ಎಲ್ಲ ಕಷ್ಟಗಳು ಹೋಯಿತು ಪ್ರೇರೇ ಎಫ್ರಾಹಿಂ ಬಾಗಿಲ ಮುಂದೆ ಹೆಸರನ್ನು ಕರ್ತನೆ ಇಸ್ರಾಲ್ ಜನರಿಗೆ ಪ್ರಬೋಧಿಸಿ ಆ ಒಂದು ಕೆಡವಲ್ಪಟ್ಟಿರುವಂಥ ಎಲ್ಲ ಹತ್ತು ಬಾಗಿಲನ್ನು ಪುನರ್ಸ್ಥಾಪನೆ ಮಾಡಿ ಅಲ್ಲಿ ದೇವರೇ ಅಲ್ಲಿ ಪ್ರಿಯರೇ ಅಲ್ಲಿ ಏನಾಯಿತು ಅಂದರೆ ಪ್ರತಿಷ್ಠಾಪನೆ ಮಾಡಲ್ಪಟ್ಟಿರುವಂಥ ಸಂಗತಿ ಎಫ್ರಾಹಿಮ್ ಅಂದರೆ ಡಬಲ್ ಆಶೀರ್ವಾದ ಎಫ್ರಾಹಿಮ್ ಅಂದರೆ ಫಲ ಕೊಡುವಂಥ ಮರಗಳಾಗಿ ನಾವು ಕಂಡು ಬರಬೇಕು ಎಫ್ರಾಹಿಂ ಬಾಗಿಲ ಮುಂದೆ ಈ ಒಂದು ಆತ್ಮೀಕವಾಗಿರುವಂಥ ಅರ್ಥವನ್ನು ಕೊಟ್ಟಿದ್ದೇವರೇ ನಮ್ಮ ನಡೆಸಿದ್ದಕ್ಕಾಗಿ ನಿಮಗೆ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯೇ ಆಮೇಸಲ್ಲ ದೇವರು ನಿಮ್ಮನ್ನು ಆಶೀರ್ವದಿಸಲಿ